6 ವರ್ಷದ ಮೊಮ್ಮಗಳ ಮೇಲೆ ಅತ್ಯಾಚಾರ ಎಸಗಿದ ಕಿರಾತಕ. ಬಾಯಿ ಬಿಡದಂತೆ ತಾಯಿಗೆ ಅಮಿಷ. ತಪ್ಪಿಕೊಂಡು ಬಂದ ತಾಯಿ ದೂರು. 60 ವರ್ಷದ ಆರೋಪಿ ಪರಾರಿ. ಹುಳಿಮಾವಿನಲ್ಲಿ ಪೋಕ್ಸೋ ಪ್ರಕರಣ ದಾಖಲು. ಮೊಮ್ಮಗಳ ಮೇಲೆ ತಾತನೇ ಅತ್ಯಾಚಾರ ನಡೆಸಿದ ಘೋರ ಘಟನೆ ಬೆಂಗಳೂರು ದಕ್ಷಿಣ ತಾಲೂಕಿನ ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. 6 ವರ್ಷ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಲಾಗಿದೆ. ಈ ಬಗ್ಗೆ ಬನ್ನರಗಟ್ಟೆ ರಸ್ತೆಯ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಆರೋಪಿ 60 ವರ್ಷದ ತಾತ ತಲೆಮರೆಸಿಕೊಂಡಿದ್ದಾನೆ. ಘಟನೆಯನ್ನು ಮುಚ್ಚಾಕಲು ಯತ್ನಿಸಿದ ಆರೋಪದಡಿ ಸಂತ್ರಸ್ತೆಯ ತಂದೆಯನ್ನು ಪೊಲೀಸರು ಜೈಲಿಗೆ ಅಟ್ಟಿದ್ದಾರೆ. ಸಂತ್ರಸ್ತೆಯ ಅಜ್ಜಿ ಇಬ್ಬರು ಚಿಕ್ಕಮ್ಮನ್ ಬಂದಿರೋ ತಲೆಮರೆಸಿಕೊಂಡಿದ್ದಾರೆ. ಅವರಿಗೆ ಪೊಲೀಸರು ಶೋಧ ಆರಂಭಿಸಿದ್ದಾರೆ. ಘಟನೆಯಲ್ಲಿ ಮುಚ್ಚಿಡಲು ಆರೋಪಿಗಳು ಯತ್ನಿಸಿದ್ದರು. ಬಾಲಕಿಯ ತಾಯಿಗೆ ಆಮಿಷ ಒಡ್ಡಿದ್ದರು. ಅವರಿಂದ ತಪ್ಪಿಸಿಕೊಂಡು ಬಂದ ತಾಯಿಯು ಮಗವನ್ನು ಆಸ್ಪತ್ರೆಗೆ ದಾಖಲಿಸಿ ಆರೋಪಿಗಳ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ. ಮೂಲತಃ ತಮಿಳುನಾಡು ಮೂಲದ ಆರೋಪಿಗಳು ಹುಳಿಮಾವು ಸಮೀಪ ವೇಣುಗೋಪಾಲ್ ನಗರದಲ್ಲಿ ವಾಸವಾಗಿದ್ದರು. ಬುಧವಾರ ಮಗುವಿನ ತಾಯಿ ಕೆಲಸಕ್ಕೆ ತೆರಳಿದ ಸಂದರ್ಭದಲ್ಲಿ ಬಾಲಕಿಯ ಮೇಲೆ ತಾತ ಅತ್ಯಾಚಾರ ಎಸಗಿದ್ದಾನೆ. ರಾತ್ರಿ ತಾಯಿ ಕೆಲಸದಿಂದ ಬಂದಾಗ ಮಗು ಹೊಟ್ಟೆ ನೋವು ಎಂದು ಹೇಳಿಕೊಂಡಿದೆ. ಮಾಮೂಲಿ ಹೊಟ್ಟೆ ನೋವು ಎಂದು ಮಗುವನ್ನು ತಾಯಿ ಸಮಾಧಾನ ಮಾಡಿದ್ದಾರೆ. ಆದರೆ ಬೆಳಿಗ್ಗೆ ಮಗುವಿನ ರಕ್ತಸ್ರಾವವಾಗಿದ್ದನ್ನು ಕಂಡ ತಾಯಿ ಗಾಬರಿಯಾಗಿದ್ದಾರೆ. ಈ ವಿಷಯವನ್ನು ಯಾರಿಗೆ ಹೇಳದಂತೆ ಬಾಲಕಿಯ ತಾಯಿ ಆಮಿಷ ಒಡ್ಡಲಾಗಿತ್ತು ಎನ್ನಲಾಗಿದೆ. ತಾಯಿಯ ಬಳಿ ಮಗುವಿನ ತಂದೆ, ಅತ್ತೆ, ಮಾವ ಹಾಗೂ ಚಿಕ್ಕಬದ್ದರು. ಮನೆಯಲ್ಲಿ ಮೊಮ್ಮಗಳ ಹೆಸರಿಗೆ ಬರೆಯುತ್ತೇವೆ, ಚಿನ್ನದ ಒಡವೆ ಕೊಡಿಸುತ್ತೇವೆ. ವಿಷಯ ಯಾರಿಗೆ ಗೊತ್ತಾಗಬಾರ್ದೆಂದು ಆಮಿಷ ಒಡ್ಡಿದ್ದಾರೆ ಎಂದೇ ಕೇಳಿಬಂದಿದೆ. ಕೆಲಸಕ್ಕೆ ಹೊರಡುತ್ತಲೇ ಮಗುವನ್ನು ನೀವು ನೋಡಿಕೊಳ್ಳಿ ಎಂದು ಮನೆಯಲ್ಲಿ ಮಗುವನ್ನು ಬಿಟ್ಟು ತಾಯಿ ಮನೆಯಿಂದ ಉಪಾಯವಾಗಿ ಹೊರಗೆ ಬಂದಿದ್ದಾರೆ. ಬಳಿಕ ಅಕ್ಕಪಕ್ಕದವರಿಗೆ ವಿಷಯ ತಿಳಿಸಿದ್ದಾರೆ. ಜನರು ಮಗುವಿನ ಮನೆಗೆ ಹೋಗಿ ತಕ್ಷಣ ಮಗುವನ್ನು ತಮ್ಮ ವಶಕ್ಕೆ ಪಡೆದು ಆಸ್ಪತ್ರೆಗೆ ದಾಖಲಿಸಿದೆ. ನಂತರ ಮಗುವಿನ ತಾಯಿ ಹುಳಿಮಾವು ಪೊಲೀಸ್ ಠಾಣೆಗೆ ಬಂದು ದೂರು ಸಲ್ಲಿಸಿದ್ದಾರೆ. ಆದರೆ ಅದೇ ಈ ನಡುವೆ ಜನರು ಮನೆಗೆ ಬಂದದನ್ನು ಕಂಡು ತಾತ ವಿಷಯ ಗಂಭೀರ ಸ್ವರೂಪ ಪಡೆಯುವುದನ್ನು ಕಂಡು ಪರಾರಿಯಾಗಿದ್ದಾನೆ. ಪೊಲೀಸರು ಅತ್ಯಾಚಾರಿ ಆರೋಪಿ ತಾತ, ಅತ್ತೆ, ಇಬ್ಬರು ಸಹೋದರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಬಾಲಕಿಗೆ ವಾಣಿ ವಿಲ್ಯಾಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಪೊಲೀಸರು ತಾತ ಮೇಲೆ ಪೋಕ್ಸೋ ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದ್ದಾರೆ. ತಾಯಿ ಕೆಲಸಕ್ಕೆ ಹೋಗಿದ್ದಾಗ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಅಜ್ಜ. ವಿಷಯ ಯಾರಿಗೂ ಹೇಳದಂತೆ ಮಗುವಿನ ತಾಯಿಗೆ ಆಮಿಷ ಒಡ್ಡಿದ್ದ ಕುಟುಂಬ ಮನೆಯನ್ನು ಮೊಮ್ಮಗಳ ಹೆಸರಿಗೆ ಬರೆಯುವುದಾಗಿ ಆಮಿಷ. ಮಗುವಿನ ತಂದೆ ಬಂಧನ. ಅಜ್ಜ, ಅಜ್ಜಿ, ಚಿಕ್ಕಬ್ಬದಿರು ನಾಪತ್ತೆ. ಹುಳಿಮಾವು ಘಟನೆ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ಅದೇ ರೀತಿ ಇನ್ನೊಂದು ವಿಷಯ ಏನಂತ ನೋಡುವ. ಎಲ್ರಿಗೂ ನಮಸ್ಕಾರ. ಮೆಟ್ರೋ ಕಾಮಗಾರಿ ವೇಳೆ ನಾಗವಾರ ರಸ್ತೆ ದಿಢೀರನೆ ಕುಸಿತ. ಸುರಂಗ ಕಾಮಗಾರಿಗಳಿಂದ ನಾಗವಾರ ಮುಖ್ಯ ರಸ್ತೆ ಉಮರ್ ನಗರದ ಬಳಿ ಕುಸಿದ. ರಸ್ತೆ ಕುಸಿದ ಹೊಂಡಕ್ಕೆ ಕಾಂಕ್ರೀಟ್ ಸುರಿದು ರಸ್ತೆ ಸರಿಪಡಿಸಿದ ಮೆಟ್ರೋ ನಿಗಮ. ನಮ್ಮ ಮೆಟ್ರೋದ ಗುಲಾಬಿ ಮಾರ್ಗದ ಸುರಂಗ ಕಾಮಗಾರಿ ವೇಳೆ ಕುಸಿದ ರಸ್ತೆ ಕುಸಿದ ಘಟನೆ ಗುರುವಾರ ನಡೆದಿದೆ. ನಾಗವಾರ ಮುಖ್ಯ ರಸ್ತೆ ಉಮರ್ ನಗರ ಬಳಿ ರಸ್ತೆ ಮುಖ್ಯ ಭಾಗದಲ್ಲೇ ಹೊಂಡ ಉಂಟಾಗಿ ಸ್ಥಳೀಯರು ಆತಂಕಗೀಡಾದರು. ಬೆಂಗಳೂರು ಮೆಟ್ರೋ ರೈಲು ನಿಗಮವು ಕುಸಿದ ರಸ್ತೆ ಭಾಗದಲ್ಲಿ ಕಾಂಕ್ರೀಟ್ ಸುರಿದು ದುರಸ್ತಿಪಡಿಸಿದೆ. ಕೆಜಿ ಹಳ್ಳಿ ನಾಗವಾರ ನಡುವೆ ತುಂಗಭದ್ರಾ ಟರ್ಮಿನಲ್ ಬೋರಿಂಗ್ ಮೆಷಿನ್ ಅಂತಿಮ ಹಂತದ ಸುರಂಗ ಕಾಮಗಾರಿ ನಡೆಯುತ್ತಿದೆ. ಗುರುವಾರ ಬೆಳಿಗ್ಗೆ 8:30 ಸುಮಾರಿಗೆ ರಸ್ತೆ ಮಧ್ಯದಲ್ಲಿ ದೊಡ್ಡ ಕಂದಕ ಉಂಟಾಯಿತು. ತಕ್ಷಣ ರಸ್ತೆಯನ್ನು ಬಂದ್ ಮಾಡಿ ಜನರ ಸಂಚಾರ ನಿರ್ಬಂಧಿಸಲಾಯಿತು. ರಸ್ತೆ ಕುಸಿತದಿಂದ ಸುತ್ತಮುತ್ತಲಿನ ಮನೆ ಮಾಳಿಗಳಿಗೆ ಮಾಲೀಕರು ಭೀತಿಗೊಂಡಾಗಿದ್ದರು. ಮೆಟ್ರೋ ಕಾಮಗಾರಿಗಳಿಂದ ಇಂತಹ ಹೊಂಡ ಸೃಷ್ಟಿಯಾಗುತ್ತದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಭೂಕುಸಿತದಿಂದ ಯಾವುದೇ ಹಾನಿ ಸಂಭವಿಸಿದ್ದಿಲ್ಲ. ತಕ್ಷಣ ಪೊಲೀಸರು ರಸ್ತೆಯನ್ನು ಬಂದ್ ಮಾಡಿ ಸಂಭಾವ್ಯ ಅಪಾಯವನ್ನು ತಪ್ಪಿಸಿದ್ದಾರೆ. ನಮ್ಮ ಮೆಟ್ರೋ ಕಾಮಗಾರಿಯ ವೇಳೆ ಉಂಟಾಗುತ್ತಿರುವ ಕಂಪನದಿಂದ ಅಕ್ಕಪಕ್ಕದ ಕಟ್ಟಡಗಳು ಬಿರುಕು ಮೂಡಿವೆ ಎಂದು ಸ್ಥಳೀಯರು ಆರೋಪಿಸಿದರು. ಕಾಮಗಾರಿ ನಡೆಯುವ ವೇಳೆ ನೀರು ತುಂಬಿ ರಸ್ತೆಯಲ್ಲಿ ಕುಸಿತ ಉಂಟಾಗಿದೆ ಎಂದು ಸ್ಥಳೀಯರು ಪೊಲೀಸರು ತಿಳಿಸಿದರು. ಬಳಿಕ ಸ್ಥಳಕ್ಕೆ ಆಗಮಿಸಿದ ಮೆಟ್ರೋ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಉಂಟಾದ ಕಂದಕಕ್ಕೆ ಕಾಂಕ್ರೀಟ್ ಸುರಿದು ರಸ್ತೆಯಲ್ಲಿ ದೂರಿ ಪ್ರತಿಷ್ಠಿಸಿದ್ದಾರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.